ತುಮಕೂರಿನ ಪಾವಗಡದಲ್ಲಿ ಬಸ್ ಪಲ್ಟಿ ಆರು ಮಂದಿ ಸಾವು. ಬಸ್ ಸ್ಟಾಪ್ನಲ್ಲಿ ಕುಳಿತವರು ಚೆಲ್ಲಾಪಿಲ್ಲಿ. 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತು ಸರ್ಕಾರ. ಕ್ರೌರ್ಯದ ನಗ್ನ ಸತ್ಯ ಬಿಚ್ಚಿಟ್ಟ ಕಾಶ್ಮೀರಿ ಪಂಡಿತ, ಇದು ಬಿಜೆಪಿ ಟೂಲ್ ಕಿಟ್ ಅಂತ ಪ್ರಿಯಾಂಕಾ ಖರ್ಗೆ. ನಿಜ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳಿಗೆ ಬೆದರಿಕೆ. ಶಾಲಾ ಪಠ್ಯದಲ್ಲಿ ಭಗವದ್ಗೀತೆಗೆ ಕಾಂಗ್ರೆಸ್ ವಿರೋಧ, ನಾವು ಜಾರಿ ಮಾಡಿ ತಿರ್ತೀವಿ ಅಂದ್ರು ಸಿಎಂ. ವ್ಯವಸ್ಥೆಯೊಳಗೆ ಮದ್ರಸ ತರಲು ಸರ್ಕಾರ ಪ್ಲಾನ್. ಹಿಜಾಬ್ ಎಫೆಕ್ಟ್ ಕಾಪುವಿನಲ್ಲಿ ಬಹಿಷ್ಕಾರ ಚಳವಳಿ, ಅನ್ಯ ಧರ್ಮೀಯರಿಗೆ ಮಾರಿಗುಡಿ ಅಂಗಡಿ ಇಲ್ಲ, ಇದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ಅಸಮಾಧಾನ. ಕೋಲಾರದ ಕ್ಲಾಕ್ ಟವರ್ನಲ್ಲಿ ತಿರಂಗ ರಂಗು, 74 ವರ್ಷದ ಬಳಿಕ ರಾರಾಜಿಸಿದ ತ್ರಿವರ್ಣ ಧ್ವಜ, ಮುಗಿಲು ಮುಟ್ಟಿದ ಹಿಂದೂಸ್ತಾನ್ ಜಿಂದಾಬಾದ್ ಕೂಗು. ಯುರೋಪ್ನ ದೊಡ್ಡ ಉಕ್ಕು ಘಟಕ ರಷ್ಯಾ ಕೈವಶ, ಉಕ್ರೇನ್ನಿಂದ ಪೋಲೆಂಡ್ಗೆ ನವೀನ್ ಮೃತದೇಹ, ಯಾದಗಿರಿಯ ದೇವತ್ಕಲ್ನಲ್ಲಿ ಡಿಸಿ ನಡೆ, ಹಳ್ಳಿ ಕಡೆ. ರಾಜ್ಯದ ಹಲವೆಡೆ ಬೇಸಿಗೆ ಜೊತೆಗೆ ಮಳೆ ಅವಾಂತರ, 3 ದಿನ ಬಹುತೇಕ ಜಿಲ್ಲೆಗಳಲ್ಲಿ ವರುಣ ಸಿಂಚನ, ಕಲಬುರಗಿಯಲ್ಲಿ 40 ಡಿಗ್ರಿ ದಾಟಿತ್ತು, ಬಿಸಿಲು ಝಳ.